ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಸಾಮಾನ್ಯವಾದ ಸಮಾಜದಲ್ಲಿ ಯಾವ ವಿಷಯಕ್ಕೆ ಸಂಕೋಚ ಪಡಬೇಕು ಯಾವ ವಿಷಯವನ್ನ ನಾವು ಮುಚ್ಚುಮರೆ ಮಾಡಬೇಕು ಯಾವ ವಿಷಯವನ್ನ ನಾವು ಮುಕ್ತವಾಗಿ ಮಾತಾಡಬೇಕು ಅಂತ ಅನ್ನುವಂತದರ ಬಗ್ಗೆನೇ ಹೆಚ್ಚು ಗೊಂದಲವಿದೆ ಈ ಲೈಂಗಿಕ ಶಿಕ್ಷಣದ ಬಗ್ಗೆ ತಗೊಂಡ್ರೂ ನಮ್ಮಲ್ಲಿ ಬಹಳ ಗೊಂದಲಗಳಿವೆ ಯಾವ ವಯಸ್ಸಿನಿಂದ ಲೈಂಗಿಕ ಶಿಕ್ಷಣ ಕೊಡಬೇಕು ಬೇಡವೋ ಕೊಡಲೇಬಾರದು ಅದು ಬಹಳ ಸಹಜವಾಗಿರುತ್ತದು ನೈಸರ್ಗಿಕವಾಗಿರುತ್ತದು ಅವರು ಅದನ್ನ ಕಲ್ತುಕೊಳ್ಳತಾ ಹೋಗ್ತಾರೆ ಅದರ ಬಗ್ಗೆ ನಾವು ಮಾತಾಡಬಾರದು ಅದರ ಬಗ್ಗೆ ನಾವು ಏನು ಹೇಳಬಾರದು ಅನ್ನುವಂತ ಒಂದು ಕಲ್ಪನೆ ಕೂಡ ಇದೆ ಆದರೆ ಸಮಸ್ಯೆ ಇಲ್ಲೇ ಇರೋದು ನೈಸರ್ಗಿಕವಾಗಿರುವಂತ ಎಷ್ಟೋ ವಿಷಯಗಳು ನಮ್ಮಲ್ಲಿ ಸರಿಯಾಗಿ ತರಬೇತಿಗೊಳ್ಳದ ಕಾರಣದಿಂದ ಅವುಗಳು ಅಡ್ಡದಾರಿಗಳು ಹಿಡಿತಾರೆ ನಮ್ಮಲ್ಲಿ ಅನೇಕ ಸಮಸ್ಯೆ ಮನೋರೋಗದ ಅನೇಕ ಸಮಸ್ಯೆಗಳ ಮೂಲ ಈ ಲೈಂಗಿಕತೆಯ ಮೂಲದಲ್ಲಿದೆ ಈ ಲೈಂಗಿಕತೆಯ ಕಾರಣದಲ್ಲಿ ಈ ಲೈಂಗಿಕ ಶಿಕ್ಷಣ ಮಕ್ಕಳಿಗೆ ದೊಡ್ಡವರಿಗೂ ಕೂಡ ಸರಿಯಾಗಿ ಇಲ್ಲದೇ ಇರೋದು ದೊಡ್ಡ ಒಂದು ಸಮಸ್ಯೆ ಆಗಿದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಮುಕ್ತವಾಗಿ ಮಾತಾಡಲಿಕ್ಕೆ ಅದರ ಬಗ್ಗೆ ಹೇಳೋದಿಕ್ಕೆ ಒಂದು ರೀತಿಯ ಅಶ್ಲೀಲ ಮತ್ತು ಅಶ್ಲೀಲ ಅನ್ನುವಂತಹ ಪರಿಕಲ್ಪನೆಯ ರೀತಿಯಲ್ಲಿ ಒಂದು ಸಾಂಪ್ರದಾಯಿಕ ಧೋರಣೆಗಳಲ್ಲಿ ಒಂದು ರೀತಿಯ ಮಸುಕಾಗಿದೆ ಇವೆಲ್ಲವೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ವ್ಯಕ್ತಿಗೆ ತನ್ನ ಸಮಸ್ಯೆಗಳನ್ನ ತನ್ನ ಸಂಘರ್ಷಗಳನ್ನ ತನ್ನ ತುಮುಲಗಳನ್ನ ಬೇರೆ ಬೇರೆ ವಿಷಯಗಳಲ್ಲಿ ಹೇಗೆ ಅನುಭವಿಸ್ತಾನೋ ಹಾಗೆಯೇ ಲೈಂಗಿಕತೆಯಲ್ಲಿಯೂ ಕೂಡ ಅನುಭವಿಸ್ತಾನೆ ಅದನ್ನ ತೋಡ್ಕೊಳ್ಳೋದಿಕ್ಕೆ ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಆಗೋಗಿದೆ ಇದು ಇನ್ನೂ ಅಪಾಯಕರವಾದ ವಿಷಯ ಇದು ಒಂದು ಮೊಬೈಲ್ ಫೋನ್ ಮಕ್ಕಳಿಗೆ ತುಂಬಾ ಸುಲಭವಾಗಿ ಸಿಗುತ್ತದೆ ಅವರಿಗೆ ನೆಟ್ ಇದು ಆನ್ಲೈನ್ ಅನ್ನು ಸರ್ಚ್ ಮಾಡೋದಕ್ಕೆಲ್ಲ ಬರ್ತಾ ಇದೆ ಪರತೆ ಕೂಡ ನಾವೇನಾದ್ರೂ ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನ ಪ್ರಾರಂಭದಿಂದಲೂ ಅವರಿಗೆ ಸರಿಯಾಗಿ ನೀಡದೆ ಹೋದ ಪಕ್ಷದಲ್ಲಿ ಅವರಿಗೆ ಅದರ ಬಗ್ಗೆ ಆರೋಗ್ಯಕರವಾದ ತಿಳುವಳಿಕೆ ದೊರಕದೆ ಹೋದ ಪಕ್ಷದಲ್ಲಿ ಅವರು ತಪ್ಪುದಾರಿಗೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ ಇಷ್ಟೊಂದು ಮನೆಗಳಲ್ಲಿ ಪ್ರಾರಂಭದಿಂದಲೇ ಈ ಲೈಂಗಿಕ ಶಿಕ್ಷಣದ ಬಗ್ಗೆ ಒಂದು ಒಂದು ತಪ್ಪು ಅಭಿಪ್ರಾಯವನ್ನ ಹೊಂದಿದ್ದಾರೆ ಲೈಂಗಿಕ ಶಿಕ್ಷಣ ಅಂತಂದ್ರೆ ಹೇಗೆ ಸಂಭೋಗ ಮಾಡೋದು ಅಂತ ಮಾಡೋ ಪಾಠ ಅಲ್ಲ ಲೈಂಗಿಕ ಶಿಕ್ಷಣ ಅಂತಂದ್ರೆ ನಮ್ಮ ಲೈಂಗಿಕ ಅಂಗಗಳ ಬಗ್ಗೆ ನಮ್ಮ ಜನನೇಂದ್ರಿಯಗಳ ಬಗ್ಗೆ ನಮಗೆ ಅರಿವು ಇರುವುದು ಅದರ ಶುಚಿತ್ವ ಅದರ ಕೆಲಸ ಅದಕ್ಕೆ ಬರುವ ಸಮಸ್ಯೆ ಅದಕ್ಕೆ ಆಗುವಂತಹ ಅನಾರೋಗ್ಯ ಈ ರೀತಿಯಲ್ಲಿ ಅದಕ್ಕೆ ಏನೇನು ಸಮಸ್ಯೆಗಳಾಗುತ್ತೋ ಅದಕ್ಕೆ ನಾವು ತೆರೆದುಕೊಳ್ಳುವಷ್ಟು ಮಟ್ಟಿಗೆ ಮತ್ತೆ ಅವುಗಳ ಬಗ್ಗೆ ಇರುವಂತಹ ಗೊಂದಲಗಳನ್ನ ಮಕ್ಕಳು ಮನೆಯಲ್ಲಿ ಪೋಷಕರ ಬಳಿಗೆ ಅಥವಾ ಶಿಕ್ಷಕರ ಹತ್ತಿರ ನೇರವಾಗಿ ನಿವಾರಿಸಿಕೊಳ್ಳುವಂತಹ ಒಂದು ಅವಕಾಶ ಕಲ್ಪಿತವಾಗಬೇಕು ಸೃಷ್ಟಿಯಾಗಬೇಕು ಅದು ಆಗದೇ ಇರುವ ಕಾರಣದಿಂದ ಅವರು ತಮ್ಮ ಲೈಂಗಿಕ ಅಭಿಲಾಷೆಗಳು ಲೈಂಗಿಕ ಸಮಸ್ಯೆಗಳನ್ನೆಲ್ಲ ಅವರ ಪಿಎಲ್ ಗ್ರೂಪ್ ಅವರ ಸಮಾನ ಮನಸ್ಕರು ಸಮಾನ ವಯಸ್ಕರ ಹತ್ರ ಅವರು ತೋಡ್ಕೊಳ್ತಾ ಹೋಗ್ತಾರೆ ಆ ಮಕ್ಕಳಿಗೆ ಅವರಷ್ಟೇ ಇರ್ತದೆ ಬುದ್ಧಿಮತ್ತೆ ಅಥವಾ ಅವರಷ್ಟೇ ಅವರೇನು ಜಾಣರಲ್ಲ ಅವರೇನು ಅನುಭವಿಸ್ತಿರಲ್ಲ ಅವ್ರಿಗೂ ಏನು ತಿಳುವಳಿಕೆ ಇರಲ್ಲ ಈ ರೀತಿಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ ಈ ಶೀಲ ಅಶ್ಲೀಲ ಅನ್ನುವ ಪರಿಕಲ್ಪನೆಗಿಂತ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ ಆರೋಗ್ಯ ಅನಾರೋಗ್ಯ ಒಬ್ಬ ವ್ಯಕ್ತಿ ತನ್ನ ಮನಸ್ಥಿತಿಯನ್ನ ಆರೋಗ್ಯಕರವಾಗಿ ಹೇಗಿಟ್ಟುಕೊಳ್ಳಬಲ್ಲ ಅದು ಯಾವುದೇ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ತನ್ನ ಮನಸ್ಥಿತಿಯನ್ನ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಲ್ಲ ಅಂತ ಅನ್ನುವುದರ ಬಗ್ಗೆ ತರಬೇತಿಯನ್ನು ಹೊಂದಿದರೆ ರೂಢಿ ಆದರೆ ಅವನ ಸಹಜವಾಗಿ ಎಲ್ಲ ಬೇರೆ ಎಲ್ಲಾ ಚಟುವಟಿಕೆಗಳ ಬಗ್ಗೆಯೂ ಕೂಡ ಆರೋಗ್ಯಕರವಾಗಿರುವ ಮನಸ್ಥಿತಿಯನ್ನೇ ಹೊಂದಿರುತ್ತಾನೆ ಆರೋಗ್ಯಕರವಾದ ಚಟುವಟಿಕೆಗಳನ್ನೇ ಮಾಡ್ತಾನೆ ಈ ಲೈಂಗಿಕ ಕ್ರಿಯೆ ಕೂಡ ಇದರಿಂದ ಹೊರತಲ್ಲ ಈ ದಿಕ್ಕಿನಲ್ಲಿ ನಮ್ಮ ಸಾಮಾಜಿಕವಾಗಿರುವಂತಹ ಒಂದು ಸೋಷಿಯಲ್ ಟ್ಯಾಬು ಏನಿದೆಯೋ ಅದು ಹೋಗಬೇಕು ಅದು ಹೋಗಬೇಕು ಮುಕ್ತವಾಗಿ ಮಕ್ಕಳಿಗೆ ಮಕ್ಕಳ ತನ್ನ ಮನೆಯಲ್ಲಿ ತನ್ನ ಕುಟುಂಬದವರೊಂದಿಗೆ ಆತ್ಮೀಯತೆಯಿಂದ ಆಪ್ತತೆಯಿಂದ ತನ್ನ ವಿಷಯವನ್ನ ಪ್ರಾಮಾಣಿಕವಾಗಿ ತೆರೆದುಕೊಳ್ಳದೆ ಹೋದರೆ
ಅವರು ಇನ್ನೆಲ್ಲಿ ತೆಗೆದುಕೊಳ್ಬೇಕು. ಎಷ್ಟೋ ಸಲ ಇದೊಂದು ಸಮಸ್ಯೆ ನಾವು ಎದುರಿಸ್ತಾ ಇದ್ದೀವಿ. ಸಣ್ಣ ಮಕ್ಕಳಿದ್ದಾರೆ, ಮುದ್ದಿಸ್ತಾರೆ, ಲಾಲನೆ ಪಾಲನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಕ್ಕಳು ಬೆಳೀತಾ 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 ಅವ್ರನ್ನ ಮುದ್ದಿಸುವುದು, ಅಪ್ಪುವುದು, ಚುಂಬಿಸುವುದು ಇವೆಲ್ಲವೂ ಹೊರಟೋಗುತ್ತೆ. ಇದರಿಂದ ಏನಾಗುತ್ತೆ, ಅವರು ಒಂದು ಹಂತಕ್ಕೆ ಬಂದಾಗ ಅವರಿಗೆ ಹೆಚ್ಚು ಈ ಅಪ್ಪುಗೆಗಳು ಬೇಕು, ಹೆಚ್ಚು ಸಾಂತ್ವನ ಬೇಕು, ಸ್ಪರ್ಶಗಳು ಬೇಕು, ಪ್ರೀತಿ ಬೇಕು. ಅವರಿಗೆ ಕೇಳುವಂತಹ ಅವರ ಎಲ್ಲಾ ಬಗೆಯ ಮಾತುಗಳನ್ನು ಪ್ರಾಮಾಣಿಕವಾಗಿ ಅವರು ತೋಡ್ಕೊಳ್ಳುವಂತಹ ಮಾತುಗಳನ್ನ ಕೇಳೋದಕ್ಕೆ ಒಂದು ವಿಶ್ವಾಸಾರ್ಹವಾದಂತಹ ಕಿವಿಗಳು ಬೇಕು. ಅದು ಮನೆಯಲ್ಲಿ ಸಿಗದೆ ಹೋದಾಗ ಅವರು ಹೊರಗಡೆ ಅವರ ಪಿಯರ್ ಗ್ರೂಪ್ ನಲ್ಲಿ ಇನ್ನೆಲ್ಲೋ ಪಡ್ಕೊಳ್ಳೋದಿಕ್ಕೆ ಹೋಗ್ತಾರೆ. ಅವಾಗ ಈ ಮನೆಯವರಿಗೂ ಮತ್ತು ಈ ಹದಿಹರೆಯದವರಿಗೂ ಸಂಘರ್ಷವೂ ಆಗ್ತಾ ಇರ್ತದೆ, ಮತ್ತೆ ಅಲ್ಲಿ ಒಂದು ರೀತಿಯಲ್ಲಿ ಕಂದಕ ನಿರ್ಮಾಣ ಆಗ್ತಾ ಹೋಗುತ್ತೆ. ಇವರು ಅವಾಗ ಹೇಳ್ತಾರೆ, ನಾವೇನು ಕಡಿಮೆ ಮಾಡಿದ್ದೀವಿ, ನಮ್ಮ ಹತ್ರ ಯಾಕೆ ಮುಕ್ತವಾಗಿರೋದಿಲ್ಲ ಅಂತ. ಕಡಿಮೆ ಆಗಿದ್ದು ಏನು ಅಂತಂದ್ರೆ, ಅವರ ಸತ್ಯಗಳನ್ನ ಅವರ ಪ್ರಾಮಾಣಿಕತೆಯನ್ನ ನಾವು ಗೌರವಿಸದೇ ಇರುವುದು. ನಾವು ನಮ್ಮ ಮಕ್ಕಳ ಪ್ರಾಮಾಣಿಕವಾದ ಅಭಿಪ್ರಾಯ, ಪ್ರಾಮಾಣಿಕವಾದಂತಹ ಅನಿಸಿಕೆ ಇವುಗಳನ್ನ ನಾವು ಗೌರವಿಸಿದರೆ, ಅವರ ಸತ್ಯಗಳನ್ನ ನಾವು ಗೌರವಿಸಿದರೆ ಅವರು ನಮ್ಮ ಹತ್ರ ಸುಳ್ಳು ಹೇಳಲ್ಲ, ಇಲ್ಲಾಂದ್ರೆ ನಮ್ಮ ಹತ್ರ ಸುಳ್ಳು ಹೇಳ್ತಾರೆ. ಮತ್ತೆ ಅವರ ಸ್ನೇಹಿತರ ಜೊತೆಗೆ ನಿಜವಾಗಿ ಹೇಗೆ ಮುಕ್ತವಾಗಿ ಮಾತಾಡ್ಕೊಂಡು ಇರ್ತಾರೆ. ಅವರಿಗೆ ನಿಜವಾಗಿ ಬೇಕಾಗಿರೋದು ಆತ್ಮೀಯತೆಯ ವಿಶ್ವಾಸಾರ್ಹವಾಗಿರುವಂತಹ ಎಲ್ಲಾ ಬಗೆಯಲ್ಲಿ ನಮಗೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹ ಆಪ್ತತೆ, ಆತ್ಮೀಯತೆ, ಅದನ್ನು ನಾವು ಮಕ್ಕಳಿಗೆ ಕೊಡಬೇಕು.